ಅಂದ ಹಾಗೆ ನನ್ನ ಹೆಸರು ಲಕುಮಿ. ನಾನು ಮನೆಯವರನ್ನು ತೊರೆದು ದೂರದ ಊರಿನಲ್ಲಿ ಒಬ್ಬಳೇ ವಾಸಿಸುತ್ತಿದ್ದೆ. ಕಾರಣ ನಾನು ಒಬ್ಬನನ್ನು ಪ್ರೀತಿಸಿ ಮನೆಯವರಿಗೆ ಹೇಳದೆ ಅವನೊಂದಿಗೆ ವಿವಾಹವಾದೆ. ವಿವಾಹವಾದ ಮೇಲೆ ಮನೆಗೆ ಹೋದೆ. ಮನೆಯವರು ನನ್ನನ್ನು ಮನೆಗೆ ಸೇರಿಸಲಿಲ್ಲ. ಇತ್ತ ನಮ್ಮನ್ನು ಮನೆಯವರು ಮನೆಯ ಒಳಗೆ ಸೇರಿಸಲಿಲ್ಲವೆಂದು ಪ್ರೀತಿಸಿದವನು ನನ್ನನ್ನು ತೊರೆದನು. ನಾನು ಉದ್ಯೋಗ ಹುಡುಕಿಕೊಂಡು ದೂರದ ಊರಿಗೆ ಬಂದೆ. ಒಳ್ಳೆಯ ಸಂಬಳದ ಕೆಲಸ ದೊರೆಯಿತು. ಅಲ್ಲಿ ಒಂದು ಬಾಡಿಗೆಯ ಮನೆಯಲ್ಲಿ ಇದ್ದೆ. 7 ವರ್ಷಗಳ ನಂತರ ಕೆಲಸದಲ್ಲಿ ದುಡಿದ ಹಣವನ್ನು ಸೇರಿಸಿ ಒಂದು ಮನೆಯನ್ನು ಖರೀದಿಸಿದೆ. ಹೇಗೋ ಒಂಟಿಯಾಗಿ ಜೀವನವನ್ನು ಸಾಗಿಸುತ್ತಿದ್ದೆ. ಅವನನ್ನು ಪ್ರೀತಿಸಿ ಮನೆಯವರಿಗೆ ಹೇಳದೆ ಮದುವೆಯಾಗಿದ್ದು ನಾನು ನನ್ನ ಜೀವನದಲ್ಲಿ ನಾನು ಮಾಡಿದ ದೊಡ್ಡ ತಪ್ಪು. ಅದು ಯಾವಾಗಲೂ ನನ್ನನ್ನು ಕಾಡುತ್ತಿತ್ತು. ಹೀಗೆ ನಾನು 45ನೇ ವರ್ಷಕ್ಕೆ ಕಾಲಿಟ್ಟೆ. ಅದು ನನ್ನ ಜೀವನದಲ್ಲಿ ಮರೆಯಲಾಗದ ಮೈಲಿಗಲ್ಲು. ಏಕೆಂದರೆ ನನಗೆ ಮ್ಯಾನೇಜ್ಮೆಂಟ್ ನೋಡಿಕೊಳ್ಳಲು ನೇಮಿಸಿದ್ದರು. ಜಾಸ್ತಿ ಸಂಬಳ, ಕಡಿಮೆ ಕೆಲಸ ಇರುತ್ತಿತ್ತು. ಅದಕ್ಕಿಂತ ಹೆಚ್ಚಿನದಾಗಿ ನನಗೆ ಸಹಾಯಕನಾಗಿ ಆದರ್ಶ್ ಎನ್ನುವವನನ್ನು ನೇಮಿಸಿದ್ದರು. ಅವನು ನೋಡಲು ತುಂಬಾ ಸುಂದರವಾಗಿ ಕಾಣುತ್ತಿದ್ದ. ಅವನಿಗೆ ಸುಮಾರು 24 ವರ್ಷಗಳಾಗಿರಬಹುದು. ಅವನು ನನ್ನನ್ನು ಆಂಟಿ ಎಂದು ಕರೆಯುತ್ತಿದ್ದ. ಯಾವಾಗಲೂ ನನ್ನ ಹಿಂದೆಯೇ ಬರುತ್ತಿದ್ದ. ನನಗೆ ಮಾಡಲು ಹೆಚ್ಚು ಕೆಲಸವಿಲ್ಲದ ಕಾರಣ ನನ್ನ ಸಹಾಯಕ್ಕೆ ನೇಮಿಸಿದ್ದ ಆದರ್ಶನಿಗೂ ಹೆಚ್ಚು ಕೆಲಸವಿರಲಿಲ್ಲ. ನಾವಿಬ್ಬರು ಕೆಲಸವಿಲ್ಲದ ಸಮಯದಲ್ಲಿ ಕೂತು ಹರಟೆ ಹೊಡೆಯುತ್ತಿದ್ದೆವು. ನಾವಿಬ್ಬರು ತುಂಬಾ ಹತ್ತಿರವಾದೆವು. ಒಂದು ದಿನ ಅವನು ಬೇಸರದಲ್ಲಿ ಕುಳಿತಿದ್ದ. ನಾನು ಯಾಕೋ, ಏನಾಯಿತು ಎಂದು ಕೇಳಿದೆ. ಅವನು ಬೇಸರದಲ್ಲಿ ನಾನು ಇರುವ ಪಿಜಿಯಿಂದ ನನ್ನನ್ನು ಹೊರಹಾಕಿದ್ದಾರೆ. ಬೇರೆ ಎಲ್ಲಿಯೂ ನನಗೆ ರೂಮ್ ಸಿಗದಂತೆ ಮಾಡಿದ್ದಾರೆ. ಏನು ಮಾಡಬೇಕೆಂದು ತಿಳಿಯುತ್ತಿಲ್ಲ ಎಂದ. ನಾನು ನಿನ್ನನ್ನು ಹೊರಹಾಕುವ ಕೆಲಸ ಏನು ಮಾಡಿದ್ದೀಯಾ ಎಂದು ಕೇಳಿದೆ. ಅವನು ನಿನ್ನೆ ನಾನು ನೀವು ಸೇರಿ ಕುಡಿದಿದ್ದು ನೆನಪಿಲ್ಲವೇ ಎಂದು ಕೇಳಿದ. ನಾನು ಅದಕ್ಕೂ ಇದಕ್ಕೂ ಏನು ಸಂಬಂಧ ಎಂದು ಕೇಳಿದೆ. ಆಗ ಅವನು ಕುಡಿದುಕೊಂಡು ಬಂದರೆ ರೂಮ್ನಿಂದ ಹೊರಹಾಕುತ್ತಾರೆಂದು ಮೊದಲೇ ಹೇಳಿದ್ದರು ಎಂದ. ನಾನು ಏನು ಮಾಡಬೇಕೆಂದು ತಿಳಿಯದೆ ಅವನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುವ ನಿರ್ಧಾರ ಮಾಡಿದೆ. ನಾನು ಅವನನ್ನು ಬಲವಂತವಾಗಿ ಬಾರ್ಗೆ ಕರೆದುಕೊಂಡು ಹೋಗಿ ಕುಡಿಸಿದ್ದರಿಂದ ಈ ನಿರ್ಧಾರ ಮಾಡಿದೆ. ಅವನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋದೆ. ಹೀಗೆ ದಿನ ಕಳೆಯುತ್ತಿತ್ತು. ನಮಗೆ 1 ತಿಂಗಳ ಕಾಲ ಆಫೀಸ್ ಅನ್ನು ವಿಸ್ತರಿಸಲು ರಜಾ ನೀಡಿದ್ದರು. ನನಗೆ ಮತ್ತು ಆದರ್ಶನಿಗೆ ಹೇಗೆ ಸಮಯವನ್ನು ಕಳೆಯುವುದು ಎಂದು ತಿಳಿಯಲಿಲ್ಲ. ಅದು ನಮಗೆ ರಜಾ ನೀಡಿದ ಮೊದಲ ದಿನ. ಅಂದು ನಾನು ಕುಡಿಯಲು ರಮ್ ತಂದಿದ್ದೆ. ನಾನು ಮತ್ತು ಆದರ್ಶ್ ಜೊತೆಗೆ ಕುಡಿಯಲು ಕುಳಿತಿದ್ದೆವು. ಅವನು ಟಿವಿ ನೋಡುತ್ತಾ ಕುಡಿಯುತ್ತಿದ್ದ. ನಾನು ಅವನ ಪಕ್ಕದಲ್ಲೇ ಕುಳಿತಿದ್ದೆ. ಆ ಸಮಯದಲ್ಲಿ ಟಿವಿಯಲ್ಲಿ ಒಬ್ಬ ಯುವಕ ಆಂಟಿಗೆ ಮುತ್ತಿಟ್ಟು ಅವಳ ಹಣ್ಣುಗಳನ್ನು ಅಮುಕುವ ದೃಶ್ಯ ಬರುತ್ತಿತ್ತು. ಆದರ್ಶ್ ಕುಡಿದ ಅಮಲಿನಲ್ಲಿ ಅವನ ಸಾಮಾನನ್ನು ನಿಗುರಿಸಿಕೊಂಡು ನೋಡುತ್ತಿದ್ದ. ನಾನು ನಾಚುತ್ತಾ ಅದನ್ನು ನೋಡುತ್ತಿದ್ದೆ. ಆ ಸಮಯದಲ್ಲಿ ನನ್ನ ಬಟ್ಟೆ ಜಾರಿ ನನ್ನ ತೊಡೆ ಕಾಣುತ್ತಿತ್ತು. ಅದು ನನ್ನ ಅರಿವಿಗೆ ಬರಲಿಲ್ಲ. ಕುಡಿಯುವುದಕ್ಕೆಂದು ತಂದಿದ್ದ ಉಪ್ಪಿನಕಾಯಿ ನನ್ನ ತೊಡೆಯ ಮೇಲೆ ಚೆಲ್ಲಿತ್ತು. ಅದನ್ನು ಗಮನಿಸಿದ ಆದರ್ಶ್ ಒಂದೇ ಸಮನೆ ನನ್ನ ತೊಡೆಯನ್ನು ಚೀಪಿದ. ಅವನು ಚೀಪುವ ರಭಸಕ್ಕೆ ನನ್ನ ತೂತಿನಿಂದ ರಸ ತೊಡೆಯವರೆಗೆ ಇಳಿದಿತ್ತು. ಕುಡಿದ ಅಮಲಿನಲ್ಲಿ ಇದ್ದ ಅವನಿಗೆ ಅದು ತಿಳಿಯದೆ ಅದನ್ನು ಚೀಪಿದ. ಕೊನೆಗೆ ನಾವಿಬ್ಬರು ಊಟ ಮುಗಿಸಿ ನನ್ನ ಕೋಣೆಯಲ್ಲಿ ನಾನು, ಅವನ ಕೋಣೆಯಲ್ಲಿ ಅವನು ಮಲಗಿದನು. ನನಗೂ ವಯಸ್ಸು 45 ಆದರೂ ಇನ್ನೂ ನನ್ನ ತೂತು ಯಾರ ಸಾಮಾನಿನ ಹೊಡೆತ ತಿಂದಿಲ್ಲ. ಆದರ್ಶ್ ನನ್ನ ತೊಡೆಯನ್ನು ಚೀಪಿದ ನೆನಪು ನನ್ನನ್ನು ನಿದ್ದೆ ಬರದಂತೆ ಮಾಡಿತು. ರಜಾ ಮುಗಿಯಲು ಇನ್ನೂ 30 ದಿನಗಳು ಇತ್ತು. ಈ ದಿನಗಳನ್ನು ಆದರ್ಶ್ನೊಂದಿಗೆ ಮಾಡಿಸಿಕೊಳ್ಳಬೇಕೆಂದು ನಿರ್ಧಾರ ಮಾಡಿದೆ. ಅದಕ್ಕಾಗಿ ಇನ್ನಷ್ಟು ರಮ್ ಅನ್ನು ಮನೆಗೆ ತಂದೆ. ರಾತ್ರಿಯಾಯಿತು. ಆದರ್ಶ್ ಟಿವಿ ನೋಡಲು ಕುಳಿತ. ನಾನು 1 ಲೋಟಕ್ಕೆ ರಮ್ ಹಾಕಿ ಕೊಟ್ಟೆ. ಆ ದಿನ ನಾನು ಕುಡಿಯಲಿಲ್ಲ. ಅವನು ಅವನಿಗೆ ಬೇಕಾಗುವಷ್ಟು ಕುಡಿದ. ಅವನು ಉಪ್ಪಿನಕಾಯಿ ಇಲ್ಲವೇ ಎಂದು ಕೇಳಿದ. ನಾನು ಉಪ್ಪಿನಕಾಯಿಯನ್ನು ನನ್ನ ಹಣ್ಣುಗಳ ಮೇಲೆ ಚೆಲ್ಲಿಕೊಂಡೆ. ಅವನು ನನ್ನ ಹಣ್ಣುಗಳ ಮೇಲೆ ಬಿದ್ದ ಉಪ್ಪಿನಕಾಯಿಯನ್ನು ಚೀಪಿದ. ನಾನು ಅದನ್ನು ಆನಂದಿಸುತ್ತಾ ಇದ್ದೆ. ಆಗ ನನ್ನ ಕೈ ಆಕಸ್ಮಿಕವಾಗಿ ಅವನ ಸಾಮಾನಿಗೆ ತಾಕಿತು. ಅವನ 6 ಇಂಚಿನ ಸಾಮಾನು ನಿಗುರಿಕೊಂಡಿತ್ತು. ನನಗೆ ಆಗ ಅರ್ಥವಾಯಿತು. ಅದು ಏನೆಂದರೆ ಅವನು ಕುಡಿದ ಮತ್ತಿನಲ್ಲಿ ತಿಳಿಯದೆ ನಿನ್ನೆ ನನ್ನ ತೊಡೆಯನ್ನು, ಇಂದು ನನ್ನ ಹಣ್ಣುಗಳನ್ನು ಚೀಪಲಿಲ್ಲ ಎಂದು ತಿಳಿಯಿತು. ಅವನಿಗೆ ನನ್ನನ್ನು ಮಾಡಬೇಕು ಎನ್ನುವ ಆಸೆ ಇದ್ದಿದ್ದರಿಂದಲೇ ಚೀಪಿದ ಎನ್ನುವುದು ಅರಿವಿಗೆ ಬಂತು. ಕೂಡಲೇ ಅವನ ಪ್ಯಾಂಟ್ನ ಒಳಗೆ ಇದ್ದ ಸಾಮಾನನ್ನು ತೆಗೆದು ಚೆನ್ನಾಗಿ ಚೀಪಿದೆ. ನನಗೆ ಅವನಿಂದ ಮಾಡಿಸಿಕೊಳ್ಳುವ ಆಸೆ ಇತ್ತು ಎಂದು ಅವನಿಗೂ ತಿಳಿಯಿತು.
ಅವನು ನನ್ನ ಎಲ್ಲಾ ಬಟ್ಟೆಗಳನ್ನು ಬಿಚ್ಚಿದ. ನಾನು ಕೂಡ ಅವನ ಎಲ್ಲಾ ಬಟ್ಟೆಗಳನ್ನು ಬಿಚ್ಚಿದೆ. ನನ್ನನ್ನು ಅಲ್ಲೇ ಇದ್ದ ಸೋಫಾ ಮೇಲೆ ಹೊರಳಿಸಿದ. ನನ್ನ ಹಣ್ಣುಗಳನ್ನು ಚೀಪುತ್ತಾ ನನಗೆ ಮುತ್ತಿಡುತ್ತಾ ನನ್ನ ತೂತಿನ ಕಡೆಗೆ ಬಂದ. ನನ್ನ ತೂತು ಇಲ್ಲಿಯವರೆಗೆ ಈ ಅನುಭವವನ್ನು ಅನುಭವಿಸದೆ ಇದ್ದ ಕಾರಣ ನೀರನ್ನು ಹೊರಹಾಕಿತ್ತು. ಆದರ್ಶ್ ಅದನ್ನು ಚೆನ್ನಾಗಿ ಹೀರಿದ. ನನ್ನ ತೂತಿಗೆ ನಾಲಿಗೆ ಹಾಕಿ ಚಪ್ಪರಿಸಿದ. ನಾನು ಅವನ ಸಾಮಾನನ್ನು ಚಪ್ಪರಿಸಿದೆ. ಅವನು ಮತ್ತೊಮ್ಮೆ ನನ್ನ ಹಣ್ಣುಗಳನ್ನು ಚೀಪಿದ. ಕೊನೆಗೆ ಅವನ ಸಾಮಾನಿಗೆ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ಸವರಿದೆ. ಸವರಿದ ನಂತರ ನನ್ನ ತೂತಿಗೆ ಮುತ್ತಿಟ್ಟು ನಿಧಾನವಾಗಿ ನುಗ್ಗಿಸಿದ. ಜೋರಾಗಿ ಮಾಡಿದ. ಅವನ ಸಾಮಾನು ನನ್ನ ತೂತಿಗೆ ತಾಕಿ ಜೋರಾಗಿ ಸದ್ದು ಮಾಡುತ್ತಿತ್ತು. ಆಗ ಅದು ಪಕ್ಕದ ಮನೆಯವರಿಗೆ ಕೇಳಬಾರದೆಂದು ಟಿವಿಯ ಸದ್ದನ್ನು ಜಾಸ್ತಿ ಮಾಡಿದೆ. ಅವನು ಮಾಡುವ ರಭಸಕ್ಕೆ ನಾನು ನರಳುತ್ತಿದ್ದೆ. ಅವನು ಇನ್ನಷ್ಟು ಕೆರಳಿ ಮಾಡುತ್ತಿದ್ದ. ಕೊನೆಗೆ ನನ್ನ ಹಿಂದಿನ ತೂತಿಗೆ ಎಣ್ಣೆಯನ್ನು ಸವರಿ ಅವನ ಸಾಮಾನನ್ನು ನೂಕಿದ. ಚೆನ್ನಾಗಿ ಮಾಡಿದ. ಅವನು ನನ್ನ ಹಿಂದಿನ ತೂತಿಗೆ ಮಾಡುವಾಗ ನನ್ನ ಮುಂದಿನ ತೂತು ಕೆಂಪಾಗಿ ರಸಭರಿತವಾಗಿ ಕಾಣುತ್ತಿತ್ತು. ಅದನ್ನು ನೋಡಿ ಅವನಿಗೆ ತಡೆದುಕೊಳ್ಳಲಾಗದೆ ಪುನಃ ನನ್ನ ಮುಂದಿನ ತೂತಿಗೆ ನುಗ್ಗಿಸಿದ. ಜೋರಾಗಿ ಮಾಡಿ ರಸವನ್ನು ನನ್ನ ಹಣ್ಣುಗಳ ಮೇಲೆ ಚೆಲ್ಲಿದ. ಕೊನೆಗೆ ಅವನು ನನ್ನ ಹಣ್ಣುಗಳನ್ನು ಮತ್ತು ತೂತನ್ನು ಚೀಪಿದ. ನಾನು ಅವನ ಸಾಮಾನನ್ನು ಚೀಪಿ ಇಬ್ಬರು ಜೊತೆಗೆ ಬೆತ್ತಲೆಯಲ್ಲೇ ಮಲಗಿದೆವು. ಬೆಳಗ್ಗೆ ಮತ್ತೊಮ್ಮೆ ಮಾಡಿದ. ಹೀಗೆ ರಜಾದಿನ ಮುಗಿಯುವ ತನಕ ಪ್ರತಿದಿನ ಮಾಡಿಸಿಕೊಳ್ಳುತ್ತಿದ್ದೆವು. ಕೆಲಸಕ್ಕೆ ಹೋದಾಗ ಕೆಲವೊಮ್ಮೆ ಬೇಗನೆ ಕೆಲಸ ಮುಗಿಸಿಕೊಂಡು ಮನೆಗೆ ಬಂದು ಮಾಡಿಸಿಕೊಳ್ಳುತ್ತಿದ್ದೆವು. ನನ್ನ ಜೀವನದಲ್ಲಿ ನಾನು ಎಂದಿಗೂ ನನ್ನ ತೂತು ಸಾಮಾನಿನ ಹೊಡೆತವನ್ನು ಅನುಭವಿಸುವುದಿಲ್ಲ ಎಂದು ನಿರಾಸೆಯಾಗಿದ್ದೆ. ಆದರೆ ಅವನು ನನ್ನ ಜೀವನದಲ್ಲಿ ಬಂದು ನನ್ನ ಜೀವನವನ್ನು ಸಂತೋಷದಿಂದ ಕಳೆಯುವಂತೆ ಮಾಡಿದ.